ವೆಲ್ಕಮ್ ಟು ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂದರೆ ಕಹಾನಿ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಇಲ್ಲಿ ಅಬುದಾಬಿಯಲ್ಲಿದೆ. ಸೊ ಇಲ್ಲಿ ಇಫ್ತಾರಾಗೆ ಬಫೆ ಇದೆ, ಪರ್ ಹೆಡ್ಗೆ 60 grams ಆಗುತ್ತೆ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಬನ್ನಿ, ಇಲ್ಲಿ ಹೇಗೆ ಇಫ್ತಾರ್ ಎಲ್ಲ ಫುಡ್ಸ್ ಇದೆ ಅಂತ ನೋಡೋಣ. ಈ ಇಫ್ತಾರಿಗೆ ನಾವೊಂದು ಈವ್ನಿಂಗ್ 6:30 ಹಾಗೆ ಅಲ್ಲಿರಬೇಕು. 8 o'clockಿಗೆಲ್ಲ ಮುಗ್ದೋಗುತ್ತೆ ಇಫ್ತಾರ್ ಬಫೆ ಸಿಸ್ಟಮು. ಸೊ 6:30ಗಿಂತ ಮುಂಚೆನೇ ನಾವೊಂದು 6:15 ಹಾಗೆ ಹೋಗಿದ್ದೀವಿ, ಹಾಗಾಗಿ ಅಲ್ಲಿ ಯಾರೂ ಜನ ಇಲ್ಲ ಅಷ್ಟು. ಮತ್ತು ಇಲ್ಲಿ ಎಲ್ಲ ಟೇಬಲಲ್ಲೂ ಈ ರೀತಿಯಾದ ಸ್ನ್ಯಾಕ್ಸು ಮತ್ತು ಫ್ರೂಟ್ಸ್ ಇಟ್ಟಿದ್ದಾರೆ. ಇದು ಸ್ಟಾರ್ಟರಾಗೂ ನಾವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ವಿಷಯ ಏನು ಅಂದರೆ, ಇಫ್ತಾರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಯಾರೂ ಇದನ್ನು ಬೇಡ ತಿನ್ನಬೇಡಿ ಅಂತ ಹೇಳ್ತಾರೆ, ಯಾಕಂದರೆ ಟಿಂಗ್ ಇರ್ತಾರೆ ಅಲ್ವಾ, ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ 6:30 ಆದಮೇಲೆ ನಾವು ಏನು ಬೇಕಾದರೂ ನಾವು ಅಲ್ಲಿರೋ ಬಫೆಲಾಗಿರಲಿ ಟೇಬಲಲ್ಲಾಗಿರಲಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಅವ್ರು ನಮಗೆ ಈ ರೀತಿ ಡ್ರಿಂಕ್ಸ್ ಕೊಟ್ಟರು. ಇದು ಡ್ರ್ಯಾಗನ್ ಫ್ರೂಟಿಂದ ಮಾಡಿರುವಂತಹ ಒಂದು ಕೂಲ್ ಡ್ರಿಂಕ್ಸ್, ಇದು ಜ್ಯೂಸು. ಮತ್ತು ಅಲ್ಲಿ ಏನೆಲ್ಲ ಇದೆ ಅಂತ ನೋಡಿದರೆ ಇದೆಲ್ಲ ನೋಡಿ ಡೆಸರ್ಟ್ ಇದು, ಮತ್ತು ಇದೆಲ್ಲ ಸ್ಯಾಲೆಡ್ ಸೆಕ್ಷನ್ ಇದು. ಸ್ಯಾಲೆಡ್ ಫುಲ್ಲಾಗಿ ಇಲ್ಲಿ ಈ ಸೈಡೆಲ್ಲ ಇಟ್ಟಿದ್ದಾರೆ. ಬಟ್ ಎಲ್ಲ ಟೇಸ್ಟ್ ತುಂಬ ಚೆನ್ನಾಗಿತ್ತು, ಯಾವುದು ಚೆನ್ನಾಗಿಲ್ಲ ಅಂತ ಯಾವುದೂ ಇಲ್ಲ. ಇದು ಸೂಪ್ ಇದು, ಇದು ಮಟನ್ ಸೂಪ್ ಇದು, ಇದು ಚೆನ್ನಾಗಿತ್ತು ಟೇಸ್ಟು. ಸೊ ಇಫ್ತಾರ್ ಈಗ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಫಸ್ಟು ನಾವು ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಸ್ಟಾರ್ಟರ್ ತೊಗೊಂಡೆ. ಇದು ಫಿಶ್ ಫ್ರೈ ತವಾ, ಫಿಶ್ ತವಾ. ಆಮೇಲೆ ಇದು ಚಿಕನ್ ಫ್ರೈ ಇದು, ಮತ್ತು ಇದು ಚಿಕನ್ ಡಂಪ್ಲಿಂಗ್ ಅಂತ ಹೇಳಿಬಿಟ್ಟು ರೌಂಡಾಗಿರೋದು. ಇದು ಚಿಕನ್ ತಂದೂರಿ. ಆಮೇಲೆ ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಕೊಡ್ತಾರೆ, ಇನ್ನೊಂದು ದಹಿ ಕೊಡ್ತಾರೆ. ಸೊ ಇದೇ ಸ್ಟಾರ್ಟರ್ ಇದು. ಸೊ ಮೇನ್ ಕೋರ್ಸ್ ಡಿಶಲ್ಲಿ ನಾನು ಏನು ತೊಗೊಂಡೆ ಅಂತ ಹೇಳಿದರೆ ಚಿಕನ್ ಬಿರಿಯಾನಿ, ಮತ್ತು ಇದು ಮಶ್ರೂಮ್ ಮತ್ತು ಪನ್ನೀರ್ ಗ್ರೇವಿ ಇದು. ಆಮೇಲೆ ಚಿಕನ್ ಬಟರ್ ಮಸಾಲ ಇತ್ತು. ನೆಕ್ಸ್ಟ್ ಅಂತ ಹೇಳಿದರೆ ಪನ್ನೀರ್ ಮಂಚೂರಿಯನ್ ಇತ್ತು. ಸೊ ಎಲ್ಲನೂ ಚೆನ್ನಾಗೇ ಇತ್ತು ಇದರಲ್ಲಿ. ಇದಿಲ್ಲದೆ ವೈಟ್ ರೈಸ್ ಇತ್ತು, ದಾಲ್ ಮಖನಿ, ಆಮೇಲೆ ಇನ್ನು ನೂಡಲ್ಸ್ ಇತ್ತು, ಇನ್ನೂ ಕೆಲವೊಂದು ಡಿಶ್ಗಳು ಇತ್ತು ಮೇನ್ ಡಿಶಲ್ಲಿ. ಸೊ ಇದೆಲ್ಲ ಗ್ರೇವಿ ಸೈಡ್ ಬಂತು, ಇದೆಲ್ಲ ಫ್ರೈಡ್. ಸೊ ಇದು ಚಿಕನ್ ಬಿರಿಯಾನಿ, ಇದು ವೈಟ್ ರೈಸ್, ಆಮೇಲೆ ಗ್ರೇವಿ. ಸೊ ನೆಕ್ಸ್ಟ್ ಈ ಡೆಸರ್ಟ್ ಫೈನಲಾಗಿ, ಇದು ಡೆಸರ್ಟ್ ತುಂಬಾ ಚೆನ್ನಾಗಿತ್ತು. ಇದು ಸ್ಯಾಲೆಡ್ ನಾನು ತೊಗೊಂಡಿದ್ದು, ಚಿಕ್ಕದಾಗಿ ಇದರಲ್ಲಿ ಸ್ಯಾಲೆಡ್ ಇಟ್ಟಿದ್ದಾರೆ, ಬೀಟ್ರೂಟ್ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಕೇಕ್ ತುಂಬ ಸಾಫ್ಟಾಗಿ ಸಖತ್ತಾಗಿತ್ತು. ಆಮೇಲೆ ಈ ಡ್ರಿಂಕ್ಸು ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಚಿಕ್ಕ ಚಿಕ್ಕದಲ್ಲೇ ಕೊಡ್ತಾರೆ, ಯಾಕಂದರೆ ಎಲ್ಲನೂ ನಾವು ಹೆವಿಯಾಗಿ ನಾವು ಎಷ್ಟು ಬೇಕೋ ಅಷ್ಟು ತೊಗೋಬೋದು ಅಲ್ಲಿ ಇಟ್ಟಿದ್ದಾರೆ. ಬಟ್ ಈ ಚಿಕ್ಕ ಚಿಕ್ಕ ಕ್ವಾಂಟಿಟಿಯಲ್ಲಿ ಇರೋದೇ ನಮಗೆ ಸಾಕಾಗುತ್ತೆ, ಚೆನ್ನಾಗಿದೆ. ಆಮೇಲೆ ಈ ಡೆಸರ್ಟು ಇದು ಬಂದುಬಿಟ್ಟು ಯೋಗಟ್ಟು ವಿತ್ ಲೆಮನ್ ಫ್ಲೇವರ್ ಬಂದಿರೋದು, ತುಂಬ ಚೆನ್ನಾಗಿತ್ತು. ಇದು ಸ್ವೀಟಾಗಿ ನೋಡಿ ಎಷ್ಟು ಪುಟ್ ಪುಟಾನಿ ಇದೆ ಅಂತ. ಈ ಇಫ್ತಾರ್ ಇಲ್ಲಿಗೆ ಮುಗೀತು, ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಇಲ್ಲಿ ಅಬುದಾಬಿಯಲ್ಲಿ ಇದ್ದೀರಾ ಅಂದರೆ ಈ ಕಹಾನಿ ರೆಸ್ಟೋರೆಂಟಿಗೆ ಬನ್ನಿ, ಇಫ್ತಾರ್ ಟೈಮಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ಬಾಯ್.